ನನ್ನ ನಿಂಗೇಗೌಡ ಎಸ್ ಅಂತ ನೆಲೆ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಮಂಡ್ಯ ಟೌನ್, ಹಿಂದುಳಿದವರ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡುವಂಥ ವಿದ್ಯಾರ್ಥಿ ನಿಲಯ ಮಂಡ್ಯ ತಾಲೂಕು ಮಂಡ್ಯ ಟೌನ್ನಲ್ಲಿರ್ತಕ್ಕಂಥ ವಸತಿ ನಿಲಯ. ಈ ವಸತಿ ನಿಲಯದಲ್ಲಿ 50 ಸಂಖ್ಯಾಬಲ ವಿದ್ಯಾರ್ಥಿಗಳ ವಿದ್ಯಾರ್ಥಿ ನಿಲಯವಾಗಿದ್ದು, ಈ ವಿದ್ಯಾರ್ಥಿ ನಿಲಯಕ್ಕೆ ಹಳ್ಳಿ ಭಾಗದಿಂದ ನಾನಾ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಬಂದು ಸೇರಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕಳೆದ ಬಾರಿಯೂ ಸಹ ಎಸ್ ಎಲ್ ಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿರ್ತದೆ. ಹಾಗೆಯೇ ಪ್ರತಿದಿನ ನಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ನಾನು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಬರ್ತೇನೆ. 6ರಿಂದ 10ರವರೆಗೂ ಬೆಳಿಗ್ಗೆ ಡ್ಯೂಟಿ, ನಮ್ಮ ಸಮಯ ನಿಗದಿ ಮಾಡಿರ್ತಾರೆ. ಸಂಜೆ 4ರಿಂದ 8ರವರೆಗೂ ನಮ್ಮ ಸಮಯ ನಿಗದಿಯಾಗಿರ್ತದೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯಗಳೇ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ನಮ್ಮ ವಸತಿ ನಿಲಯವನ್ನು ಅವರೇ ಶುಚಿತ್ವವನ್ನು ಎಲ್ಲ ಮಾಡ್ಕೋತಾರೆ. ರೂಮ್ಗಳಾಗಿರ್ಬೋದು, ಇವನ್ನು ಅವರೇ ಶುಚಿತ್ವ ಮಾಡ್ಕೋತಾರೆ. ಜೊತೆಗೆ ಪ್ರತಿದಿನ ವಿದ್ಯಾರ್ಥಿಗಳನ್ನು 6 ಗಂಟೆಗೆ ಎದ್ದೇಳಿಸಿ ಅವ್ರನ್ನ 6ರಿಂದ 6ರವರೆ ತನಕ ಯೋಗ ಮಾಡಿಸ್ತೀವಿ ಪ್ರತಿದಿನ ಬೆಳಿಗ್ಗೆ. ಆನಂತರ ಓದೋದಕ್ಕೆ ಕುಳಿಸ್ತೀವಿ ಒಂದು 1 ಅವರು. ಮತ್ತು 7ರವರೆಗೆ ಅವರು ರೆಡಿಯಾಗ್ತಾರೆ. ರೆಡಿಯಾಗಿ 7:30 ಈ ರೀತಿ ಊಟ ತಿಂಡಿಯ ವ್ಯವಸ್ಥೆ ಮಾಡಿಕೊಂಡು ಮತ್ತು ಶಾಲೆಗೆ ಹೋಗ್ತಾರೆ. ಮತ್ತು ಅವರು ಸಂಜೆ 4ರವರೆಗೆ ಬರ್ತಾರೆ. ಸಂಜೆ 4ರವರೆಯಲ್ಲಿ ಬಂದಾಗ ಮಕ್ಕಳು ಅವರಿಗೆ 5 ಗಂಟೆ 5:30 ಒಳಗಡೆ ಅವರಿಗೆ ಲಘು ಉಪಹಾರವನ್ನು ನೀಡಲಾಗ್ತದೆ. ನಂತರ ಸಂಜೆ 7ರಿಂದ 8ರವರೆಗೂ ಊಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆ ಮಧ್ಯೆ ನಾವು ಓದಿಸ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ. ಮತ್ತು 8ರವರೆ ನಂತರ ಅವರು ಊಟ ಆದ ನಂತರ 10 ಗಂಟೆವರೆಗೂ ಅವ್ರನ್ನ ಓದೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಸಕಲ ಲೈಬ್ರರಿ ವ್ಯವಸ್ಥೆ ಇದೆ, ಗ್ರಂಥಾಲಯದ ವ್ಯವಸ್ಥೆ. ಮತ್ತು 6 ತಿಂಗಳ ಕಾಲ ಅರೆಕಾಲಿಕ ಬೋಧಕರನ್ನು ಕಠಿಣ ವಿಷಯಗಳಲ್ಲಿ ಪಾಠ ಮಾಡಿಕೊಡಲು ಇಂಗ್ಲೀಷ್ ವಿಜ್ಞಾನ ಗಣಿತ ಈ ವಿಷಯಗಳಲ್ಲಿ ಕಠಿಣ ವಿಷಯಗಳಾದಂಥ ಈ ವಿಷಯಗಳನ್ನು ಪಾಠ ಮಾಡಿಕೊಳ್ಳಲು ಅರೆಕಾಲಿಕ ಬೋಧಕರನ್ನು ಸಹ ನೇಮಕ ಮಾಡಿಕೊಂಡು 3 ಜನ ಅರೆಕಾಲಿಕ ಬೋಧಕರು ಇದ್ದಾರೆ ಸರ್. ಎಲ್ಲ ಸಬ್ಜೆಕ್ಟ್ ಒಬ್ಬೊಬ್ಬರು ಇದ್ದಾರೆ? ಇಲ್ಲ, 3 ಸಬ್ಜೆಕ್ಟ್ ಮಾತ್ರ, ಕಠಿಣ ವಿಷಯಗಳು. 3 ಜನ? ಹಾಂ, 3 ಜನ ಮಾತ್ರ ಅವಕಾಶ. ಅವ್ರು ಗೌರವಧನ ಅಂತ 2000 ರೂಪಾಯಿ ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ಸಹ BA BEd ಮಾಸ್ಟರ್ ಡಿಗ್ರಿ MA BEd ಮಾಡಿರೋದ್ರಿಂದ ನಾವು ಸಹ ವಿದ್ಯಾರ್ಥಿಗಳಿಗೆ ಸಂಜೆ ವೇಳೆ ಬೆಳಗಿನ ವೇಳೆ ಪಾಠವನ್ನು ಮಾಡಿಕೊಡ್ತಾ ಇದ್ದೀವಿ. ನಮ್ಮದು ಸಹ ಸಮಾಜ ವಿಜ್ಞಾನ ಹಾಗೂ ಕನ್ನಡ ವಿಷಯಗಳಲ್ಲಿ ನಾನು ಸಹ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿಕೊಡ್ತಾ ಇದ್ದೀವಿ. ಆನಂತರ ವಾರ್ಷಿಕ ಶಾರದಾ ಪೂಜೆಯನ್ನು ಇಟ್ಕೊಂಡಿರ್ತೀವಿ. ಆ ಸಮಯದಲ್ಲಿ ಶಾರದಾ ಪೂಜೆಯ ಸಮಯದಲ್ಲಿ ಅದಕ್ಕೆ ಹಿಂದಿನ ದಿನ ನಾವು ಸ್ಪೋರ್ಟ್ಸು ಇವನ್ನೆಲ್ಲ ಮಾಡಿ ಒಂದು ಶಾರದಾ ಪೂಜೆ ಒಂದು ದೊಡ್ಡದಾಗಿ ಸಮಾರಂಭ ಮಾಡಿ ಅವರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಇಷ್ಟು ನಮ್ಮ ವಿದ್ಯಾರ್ಥಿಗಳು ಪ್ರತಿನಿತ್ಯ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾರೆ. ಈಗ ಒಂದು ಗಾರ್ಡನ್ ಮಾಡಬೇಕು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಸಹಭಾಗಿತ್ವದಲ್ಲಿ ಮಾಡ್ತಾರೆ. ಸಸಿಗಳು ನೆಡೋದು, ನೀರು ಹಾಕೋದಾಗಿರ್ಬೋದು, ರೂಮ್ಗಳ ಸ್ವಚ್ಛತೆ ಆಗಿರ್ಬೋದು, ಅವರೇ ಮಾಡ್ಕೋತಾರೆ. ಇನ್ನು ಶೌಚಾಲಯಕ್ಕೆ ಅವರೆಲ್ಲ ಹೊರಗಡೆಯಿಂದ ಮಾಡಿಕೊಡ್ತಾರೆ. ಇಷ್ಟು ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಓದೋದಕ್ಕೆ ಬಡ ವಿದ್ಯಾರ್ಥಿಗಳು ತುಂಬ ಅನುಕೂಲ ಆಗಿದೆ. ತುಂಬ ಮಕ್ಕಳು ಈಗ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಗಳಿಗೆ ಸೇರಿಕೊಂಡು ಇದೇ ವಿದ್ಯಾರ್ಥಿ 2019ರಲ್ಲಿ ಇದ್ದಂಥ ವಿದ್ಯಾರ್ಥಿ MBBS ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ಗೆ ಸೀಟ್ ಸಿಕ್ಕಿದೆ, ಫ್ರೀಯಾಗಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಸರ್. ನಮ್ಮ ಶಾಲೆಯಲ್ಲಿ ಓದಿದ್ದ ಅಭಿನವ ಭಾರತೀಯ ಕೂಡ ಈ ರೀತಿ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದಾರೆ ಇಲ್ಲಿ ಓದೋದಂಥ ವಿದ್ಯಾರ್ಥಿಗಳು. ಪ್ರೈವೇಟ್ ಸ್ಕೂಲ್ ಓದೋ ಹುಡುಗರಿಗೂ ಇಲ್ಲಿ ಸೀಟ್ ಕೊಡ್ತೀರಾ? ಪ್ರೈವೇಟ್ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಎರಡೂ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸೀಟ್ ಕೊಡ್ತೀವಿ. ಹೌದು ಸರ್, ಪ್ರೈವೇಟ್ ಮತ್ತು ಸರ್ಕಾರಿ ಶಾಲೆಯಲ್ಲಿ ಎರಡಕ್ಕೂ ಕೊಡ್ತೀವಿ ಸರ್. ಅಲ್ಲೂ ಬಡ ಮಕ್ಕಳು ಇರ್ತಾರಲ್ಲ, ನಮ್ಮ ಸೀಟ್ ಆಧಾರದ ಮೇಲೆ ನಾವು ಏನೆಲ್ಲ ತುಂಬಿ ಖಾಲಿ ಇದೆ ನಾವು ಅದೆಲ್ಲ ಕೊಡ್ತೀವಿ ಸರ್, ಎಲ್ಲರಿಗೂ ಕೊಡ್ತೀವಿ. ನೀವು ಸ್ಕಾಲರ್ಶಿಪ್ ಕೊಡೋದು ಬೇಸರ? ನಮ್ಮ ಸ್ಕಾಲರ್ಶಿಪ್ ಅಂದರೆ ನಮ್ಮಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದವರಿಗೆ, SLC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದವ್ರಿಗೆ ಮಾತ್ರ 1000 ರೂಪಾಯಿಗಳನ್ನು ಕೊಡ್ತೀವಿ ಸರ್, ಅವ್ರಿಗೆ ಪ್ರೋತ್ಸಾಹ.
ಅದು ಬಿಟ್ಟರೆ ಇನ್ನು ಬೇರೆ ಸ್ಕಾಲರ್ಶಿಪ್ಪು ಅಷ್ಟು ಇದ್ದವ್ರಿಗೆ ಬರಲ್ಲ. ಸ್ಕೂಲಲ್ಲಿ ಓದ್ತಾ ಇರೋರಿಗೆ ಬ್ಯಾಕ್ವರ್ಡ್ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿ ವೇತನ ಬರ್ತದೆ ಸರ್. ಇಲ್ಲಿ ಹಿಂದುಳಿದ ವರ್ಗದ ಮಕ್ಕಳು ಎಷ್ಟು ಜನ ಇದ್ದಾರೆ? ಹಿಂದುಳಿದ ವರ್ಗಗಳ ಮಕ್ಕಳೇ ನಮಗೆ ಶೇಕಡ 75 ಭಾಗ ಇದ್ದಾರೆ. ಇನ್ನು 25 ಭಾಗ ಎಸ್ ಸಿ ಎಸ್ ಟಿ ಮಕ್ಕಳು ಇದ್ದಾರೆ ಸರ್. ಎಸ್ ಸಿ ಎಸ್ ಟಿ ನಮ್ಮಲ್ಲಿ ಎಲ್ಲ ವರ್ಗದ ಮಕ್ಕಳಿಗೂ ಸಹ ನಾವು ಪ್ರವೇಶಾತಿಯನ್ನು ಕಲ್ಪಿಸ್ಕೊಡ್ತೀವಿ. ಹಿಂದುಳಿದ ಯಾರ್ಯಾರು ಗುರುತಿಸ್ತೀರಾ ನೀವು? ಕ್ಯಾಟಗರಿ 1, 2A, 2B, 3A, 3B ಈ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ ಸರ್. ಬೆಸ್ತರು ಕ್ಯಾಟಗರಿ 1ನಲ್ಲಿ ಬೆಸ್ತರು ಪ್ರಮುಖವಾಗಿ ನಮ್ಮ ಇದರಲ್ಲಿ, ಮತ್ತು 2A ವಿಶ್ವಕರ್ಮ ಆಗಿರ್ಬೋದು, ಪೂರ್ವ ಜನಾಂಗ ಆಗಿರ್ಬೋದು, ಪ್ರತಿ ಈ ಥರ ಕ್ಯಾಟಗರಿ ವೈಸ್ ಆ ಕ್ಯಾಟಗರಿಗೆ ಇಷ್ಟು ಸೀಟುಗಳನ್ನು 50 ಸೀಟ್ನಲ್ಲಿ ಭಾಗವನ್ನು ಮಾಡ್ಕೊಂಡಿರ್ತೀವಿ, ಹಂಚ್ಕೊಂಡಿರ್ತೀವಿ. ಎಸ್ ಸಿ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಇಷ್ಟು, ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇಷ್ಟು, ಮತ್ತು ಕ್ಯಾಟಗರಿ 1 ಮಕ್ಕಳಿಗೆ ಇಷ್ಟು, ಮತ್ತು ಕ್ಯಾಟಗರಿ 2A, 3A, 3B ಇರ್ತಿ ವರ್ಗ ಎಲ್ಲ ಆನ್ಲೈನ್ ಅರ್ಜಿಗಳು ಸರ್. ಈಗಾಗಲೇ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು ಎಸ್ ಎಚ್ ಪಿ ಅಂದ್ಬಿಟ್ಟು, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂದ್ಬಿಟ್ಟು ಆ ಒಂದು ವೆಬ್ ಲಾಗಿನಲ್ಲಿ ಓಪನ್ ಮಾಡಿಕೊಂಡು ಆನ್ಲೈನಲ್ಲಿ ಅರ್ಜಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದು. ಅದನ್ನು ಕ್ಲೋಸ್ ಮಾಡಿದ್ರು ಸರ್, 30ಕ್ಕೆ ಲಾಸ್ಟ್ ಡೇಟ್ ಮಾಡಿದ್ರು. 1 ಮಂತ್ ಅದಕ್ಕೆ ಅವಕಾಶ ಇತ್ತು, ಮೊನ್ನೆ ಶುಕ್ರವಾರ ಕ್ಲೋಸ್ ಆಗಿದೆ. 30ನೇ ತಾರೀಕು ಲಾಸ್ಟ್ ಡೇಟ್ ಮಾಡಿದ್ದಾರೆ. ಈಗ ಹೊಸದಾಗಿ ಅಡ್ಮಿಷನ್ ಪ್ರವೇಶಾತಿಯನ್ನು ಪಡೆಯಲು ಕ್ರಮ ತಗೊಳ್ತಾ ಇದ್ದೀವಿ.